ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೊಸದಾಗಿ ನನ್ನ ವಿಡಿಯೋವನ್ನು ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಇವತ್ತು ಕ್ವಿಕ್ಕಾಗಿ ಮಾಡುವಂತಹ ಟೊಮೊಟೊ ಹಣ್ಣಿನ ರಸಮಾನ ಮಾಡಿ ತೋರಿಸ್ತಾ ಇದ್ದೇನೆ ಇದು ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಸಿಂಪಲ್ಲಾಗಿಯೇ ಇರುತ್ತೆ ಹತ್ತೇ ನಿಮಿಷದಲ್ಲಿ ರೆಡಿಯಾಗುವಂತಹ ಎರಡು ಟೊಮೊಟೊ ಹಣ್ಣನ್ನು ಬಳಸಿಕೊಂಡು ನಾಲ್ಕರಿಂದ ಐದು ಜನರಿಗೆ ಆಗುವಷ್ಟು ಈ ರೆಸಿಪಿಯನ್ನು ಮಾಡಬಹುದು ಮೊದಲಿಗೆ ನಾನು ಎರಡು ಟೊಮೊಟೊ ಹಣ್ಣನ್ನು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ ನಂತರ ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ಇವಾಗ ಕಟ್ ಮಾಡಿದ ಟೊಮೊಟೊ ಹಣ್ಣಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ಥರ ಕ್ಯೂಚಿಕೊಳ್ಳಿ ಫ್ರೆಂಡ್ಸ್ ನಾನು ಈ ಥರ ಸ್ಲೈಸ್ ಆಗಿ ಯಾಕೆ ಕಟ್ ಮಾಡ್ಕೊಂಡಿದ್ದೇನೆಂದರೆ ಕೈಯಲ್ಲಿ ಕ್ಯೂಚಿಕೊಳ್ಳಲು ಈಸಿ ಆಗಲಿ ಅಂತ ಈ ಥರ ತೆಗೆದುಕೊಂಡಿದ್ದೇನೆ ಇವಾಗ ನಾವು ನೆನೆಸಿಕೊಂಡ ನಿಂಬೆಹಣ್ಣನ್ನು ಕೂಡ ಈ ಬೌಲಿಗೆ ಹಾಕಿ ಅದನ್ನು ಕೂಡ ಕ್ಯೂಚ್ಕೋಬೇಕು ಈ ಥರ ಕ್ಯೂಚಿಕೊಳ್ಳೋದ್ರಿಂದ ಈ ರಸಕ್ಕೊಂದು ತುಂಬಾ ಟೇಸ್ಟ್ ಬರುತ್ತೆ ಮಿಕ್ಸಿ ಜಾರಿಗೆ ಹಾಕಿ ಮಾಡಿಕೊಳ್ಳೋದಕ್ಕಿಂತಲೂ ಈ ಥರ ಕ್ಯೂಚ್ಕೊಂಡು ಮಾಡೋದ್ರಿಂದ ರಸಮ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಸಣ್ಣ ಇದೆ ನಾನು ರಸಮನ್ನು ಮಾಡಲಿಕ್ಕೆ ಹಣ್ಣಾದ ಟೊಮೊಟೊ ಹಣ್ಣನ್ನು ತೆಗೆದುಕೊಂಡಿದ್ದೇನೆ ನೋಡಿ ಇವಾಗ ಈ ರೀತಿಯಾಗಿ ಕ್ಯೂಚಿಕೊಂಡಿದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಒಗ್ಗರಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಫ್ಯಾನಿಗೆ ಎಣ್ಣೆಯನ್ನು ಹಾಕಿಕೊಳ್ಳಿ ನಂತರ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಸೊಪ್ಪು ಬಳ್ಳುಳ್ಳಿಯನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಂತರ ಕೆಂಪು ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ ನಾನು ಬೆಳ್ಳುಳ್ಳಿಯನ್ನು ಜಾಸ್ತಿ ಸಣ್ಣ ಮಾಡಿಕೊಂಡಿಲ್ಲ ಈ ರೀತಿಯಾಗಿದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಾನು ಆಗಲೇ ರೆಡಿ ಮಾಡಿಕೊಂಡ ರಸವನ್ನು ಈ ಫ್ಯಾನ್ಗೆ ಹಾಕಿಕೊಳ್ತಾ ಇದ್ದೇನೆ ಇವಾಗ ಇದು ಹಸಿ ವಾಸನೆ ಹೋಗುವವರೆಗೂ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇವಾಗ ನಾನು ಚಿಟಿಕೆ ಪೆಪ್ಪರ್ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ರಸಂ ಪೌಡರನ್ನು ಹಾಕಿಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಕುದಿ ಬರ್ತಾ ಇದೆ ಫ್ರೆಂಡ್ಸ್ ರಸಂ ಅಂದರೆ ಸ್ವಲ್ಪ ತಿಳುವಾಗಿದ್ರೇ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇದ್ದೇನೆ ಇವಾಗ ನಾನು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಫ್ರೆಂಡ್ಸ್ ನಾವು ಟೊಮೆಟೊ ಹಣ್ಣನ್ನು ಯೂಜ್ಕೋಬೇಕಾದ್ರೆ ಆಗಲೇ ಉಪ್ಪನ್ನು ಹಾಕಿಕೊಂಡಿದ್ದೇವೆ ನೋಡಿ ಉಪ್ಪನ್ನು ಹಾಕಿಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ರೆಂಡ್ಸ್ ರಸಮ್ ಅಂದರೆ ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕು ಚೆನ್ನಾಗಿ ಇರುತ್ತೆ ಇವಾಗ ಇದು ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಎರಡೇ ಟೊಮೆಟೊ ಹಣ್ಣನ್ನು ಬಳಸಿಕೊಂಡು ಕ್ವಿಕ್ಕಾಗಿ ರಸಮ್ಮನ್ನು ಹೇಗೆ ಮಾಡೋದು ಅಂತ ಎರಡೇ ಎರಡು ಟೊಮೊಟೊ ಹಣ್ಣು ಇದ್ದರೆ ನಾಲ್ಕರಿಂದ ಐದು ಜನರಿಗಾಗುವಷ್ಟು ಈ ರೆಸಿಪಿಯನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದನ್ನು ಬಿಸಿ ಬಿಸಿಯಾದ ರೈಸ್ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಸೂಪ್ ಥರ ಆದರೂ ಕುಡಿಬೌದು ನೀವು ಕೂಡ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು